ಆದರೂ ಹೇಳಕ್ಕೆ ಟ್ರೈ ಮಾಡಿದೆ ಅಷ್ಟರಲ್ಲಿ ಯಾರೋ ಬಲ್ಬಾಗಿ ತಲೆ ತಲೆಗೊಂಡ್ಬಿಟ್ರು ಆಮೇಲೆ ಏನಾಯ್ತು ಗೊತ್ತಿಲ್ಲ ಎಲ್ಲೋನ್ ಗೊತ್ತಿಲ್ಲ ದೇವರೂ ಗೊತ್ತಿಲ್ಲ ಸುಳ್ಳು ಇಲ್ಲ ಅತ್ತೆ ಇಲ್ಲಿ ಬಂದ್ಮೇಲೆ ರಚನೆ ಕಿಡ್ನಾಪ್ ಆಗಿರೋ ವಿಷಯ ನಂಗೆ ಗೊತ್ತಾಗಿದ್ದು ಹಾಗಾದ್ರೆ ಟೈಗರ್ ಹೇಳ್ತಾ ಇರೋದು ಟೈಗರ್ಗೆ ಏನೋ ಕನ್ಫ್ಯೂಷನ್ ಇದ್ದಂಗಿದೆ ಅತ್ತೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ದೇವಸ್ಥಾನಕ್ ಹೋಗಿ ಪೂಜೆ ಮಾಡಿಸ್ತೆ ಅವನಿಗೆ ಕೊಟ್ಟೆ ಅಷ್ಟೇ ನನ್ ರಚನಾ ಹತ್ರಕ್ಕೂ ಹೋಗಿಲ್ಲ ಅವನನ್ನ ಕೇಳಿ ಏ ಟೈಗರ್ ನನ್ ರಚನಾ ಮಾತಾಡ್ಸಿದ್ನಾ ಅಥವಾ ಅವಳಗ್ ಏನಾದ್ರೂ ತೊಂದರೆಗಿಂದ ಕೊಟ್ಟನಾ ಇಲ್ಲ ಆದ್ರೆ ನೀ ಕೊಟ್ಟು ಲಡ್ಡು ತಿಂದ್ಮೇಲೆ ನನ್ ತಲೆ ಚಕರ್ ಬಂದಿದ್ದು ಅಯ್ಯೋ ದೇವ್ರೆ ಆ ಲಡ್ಡು ನಾನು ತಿಂದಿಲ್ವಾ ನಮ್ಗೇನು ಆಗಿಲ್ವಲ್ಲ ನೀವನನ್ನ ನಮ್ ಸೇಫ್ ಪೇಸಕ್ ಹೋಗಿ ಕಟ್ ಹಾಕು ಏನ್ ಹೇಳ್ತಿದಿರ ರಚನಾ ಸಿಗೋ ತನಕ ಗಂಟೆಗೊಂದು ಕೈ ಬೆರಳ ಮುರ್ದ ಹಾಕು ಅತ್ತೆ ನಾನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೆ ಡ್ಯಾಡ್ ನೀವಾದ್ರೂ ಸ್ವಲ್ಪ ಹೇಳಿ ಡ್ಯಾಡ್ ಹೇಳೋದು ಕೇಳೋದು ಏನೂ ಇಲ್ಲ ನೋಡು ಈ ದುನಿಯಾದಲ್ಲಿ ನಾನು ಯಾರನ್ನಾರ ಕಣ್ ಮುಚ್ಕೊಂಡು ನಂಬ್ತೀನಿ ಅಂದ್ರೆ ಅದು ನನ್ನ ತಂಗಿ ವಜ್ರೇಶ್ವರಿ ಮಾತ್ರ ಅವಳ ಸಂಶಯ ದೂರ ಆಗೋ ತನಕ ನೀನು ಟೈಗರ್ಗೆ ಕೋಆಪರೇಟ್ ಮಾಡಲೇಬೇಕು ಒಂದು ವೇಳೆ ನೀನು ತಪ್ಪಿತಸ್ಥ ಅಂತ ಪ್ರೂವ್ ಆದ್ರೆ ನನ್ನ ಮಗ ಆಕ್ಸಿಡೆಂಟ್ ಅಲ್ಲಿ ಸತ್ ಹೋಗ್ಬಿಟ್ಟ ಅಂತ ಅನ್ಕೊಂತೀನಿ ಡ್ಯಾಡ್ ಡ್ಯಾಡ್ ಹೆಲ್ಪ್ ಮೀ ಡ್ಯಾಡ್ ಪ್ಲೀಸ್ ಬನ್ನಿ ಸರ್ ಹಂಗೇವಾ ಇವನ್ ಕತೆ ಬಿಡು ಏನಾದ್ರು ಮಾಡಿ ನಾವು ರಚನ ಹುಡುಕ್ಲೇಬೇಕು ನಾನು ಊರಲ್ಲಿರೋ ಎಲ್ಲಾ ಗ್ಯಾಂಗ್ ಅನ್ನು ಕಾಂಟ್ಯಾಕ್ಟ್ ಮಾಡಿದ್ದೀನಿ ಹೊತ್ತಲ್ಲಿ ನಮ್ಗೆ ರಚನಾ ಸುಳಿವು ಸಿಕ್ಲೇಬೇಕು ಯಾರೋ ನಮಗ್ ಚೆನ್ನಾಗಿ ಗೊತ್ತಿರೋರೆ ಮಾಡಿರೋ ಕೆಲ್ಸ ಇದೆ ಹೇಳಿದೀವ ರಚನಾ ಅವ್ರನ್ನ ಹತ್ರ ಲಾಕ್ ಮಾಡಿದ್ದಾರೆ ಕಗಲಿಪುರನ ಹೌದು ಸರ್ ಕಗ್ಗಲಿಪುರದಿಂದ ಒಂದ್ ರೋಡ್ ಮೈಸೂರು ರೋಡ್ ಹೋಗುತ್ತೆ ಇನ್ನೊಂದು ರೂಟು ಬನಗಟ್ಟ ಫಾರೆಸ್ಟ್ ಹೋಗುತ್ತೆ ಎರಡು ಕಡೆ ಬೆಟ್ಟ ಕಾಡಿದೆ ಜನಸಂಖ್ಯೆ ಸ್ವಲ್ಪ ಕಮ್ಮಿನೇ ಸರ್ ಸರ್ಚ್ ಮಾಡಿದ್ರೆ ಕಂಡುಹಿಡಬಹುದು ಈ ವಿಷಯ ನಿಮ್ಗೆ ಗೊತ್ತಾಯ್ತು ಸರ್ ಅದನ್ನ ಆಮೇಲೆ ಹೇಳ್ತೀನಿ ನೀವು ನಿಮ್ ಫೋರ್ಸ್ ಕರ್ಕೊಂಡು ಕಗ್ಗಲಿಪುರದ ಹತ್ರ ಬಂದ್ಬಿಡಿ ಹೇಗಾದ್ರೂ ರಚನಾ ಅವ್ರನ್ನ ಸೇವ್ ಮಾಡ್ಲೇಬೇಕು ನಮ್ಮ ಸೋರ್ಸಿಂದ ತಾನೇ ಇನ್ಫಾರ್ಮೇಶನ್ ಬಂತು ರಚನಾ ಅವ್ರನ್ನ ಕಿಡ್ನಾಪರ್ಸು ಕಗ್ಲೀಪುರದ ಸುತ್ತಮುತ್ತ ಎಲ್ಲೋ ಕೂಡಿಟ್ಟಿದ್ದಾರೆ ನಾನು ನಮ್ಮ ಟೀಮ್ ಜೊತೆ ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಷ್ಟರಲ್ಲಿ ಯಾರು ಫೋನ್ ಮಾಡಿದ್ರೆ ಹಣ ಒಗ್ಸೋದು ಸ್ವಲ್ಪ ತಡ ಆಗ್ತಾ ಇದೆ ಇನ್ನೊಂದು ಟೂ ಅವರ್ಸ್ ಟೈಮ್ ಕೊಡಿ ಅಂತ ನೀವು ಕೇಳ್ಕೊಳ್ಳಿ ಅಷ್ಟೇ ನಾನು ನಿಮ್ಮ ಕಾಂಟ್ಯಾಕ್ಟ್ನಲ್ಲಿ ಇರ್ತೇನೆ ಧೈರ್ಯವಾಗಿರಿ ಈಗ ರಚನಾ ಅವರು ನಮ್ಮ ರೆಸ್ಪಾನ್ಸಿಬಿಲಿಟಿ ಅರ್ಥ ಆಯ್ತಾ ಕಾನ್ಸ್ಟೇಬಲ್ ಪೊಲೀಸ್ನವರು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾರೆ ಅಂದ್ರೆ ಹೇಗಾದ್ರೂ ಮಾಡಿ ಕಿಡ್ನಾಪ್ ಅರ್ಸ್ನ ಬಿಡ್ತಾರೆ ನೀವು ಐವತ್ ಲಕ್ಷಿ ಡಿಮ್ಯಾಂಡ್ ಇಟ್ಟಿದ್ದೀರಾ ಅದೃಷ್ಟ ಬಂದು ಬಾಗ್ಲು ಬಡದಾಗ ಅಂತ ಓಪನ್ ಮಾಡಿ ರಪ್ಪ ಲೈಫ್ ಅಲ್ಲಿ ಮತ್ತೆ ಈ ರೀತಿ ಆಪರ್ಚುನಿಟಿ ಮತ್ತೆ ಸಿಗತ್ತೋ ಸಿಗಲ್ವಾ ಯಾರು ಗೊತ್ತು ಅಲ್ವಾ ಅಷ್ಟೇ ಅಣ್ಣ ಅಷ್ಟೊಂದು ದುಡ್ಡು ತಗೊಂಡ್ ಏನ್ ಮಾಡ್ತೀರ ಅಣ್ಣ ದೊಡ್ಡ ಮಗ ನಮ್ ಗ್ಯಾಂಗಲ್ಲಿ ಯಾರ್ಯಾರೋ ಎಲ್ರಿಗೂ ಒಂದೊಂದು ಫ್ಲಾಟ್ ಕೊಡ್ಸ್ತೀನಿ ಸೆಟಲ್ ಆಗ್ತೀರಾ ಏ ಇವಳ ಹುಷಾರಾಗಿ ನೋಡ್ಕೊಳ್ಳಿ ನಾನೀಗ ಹೋಗ್ತೀನಿ ದುಡ್ಡನ್ನ ಹೇಗ್ ಸೇಫ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ ಬರ್ತೇನೆ ಸರಿ ಆಯ್ತು ಹಣ ಸಿಕ್ಕ ಇಲ್ಲೇ ಬಿಟ್ಬಿಡೋದ ಅವಳ ಕುಬಾರ್ ಅವಳು ನಮ್ಮ ಮುಖನ್ನ ಎಲ್ಲ ನೋಡಿದಾಳೆ ಆ ಅವಳ ಬಿಟ್ರು ಅನ್ಕೊಳಿ ಅವಳಗ್ ಹೋಗಿ ಪೊಲೀಸ್ ಹತ್ರ ನಮ್ಮನ್ನ ಹಾಕಬಿಡ್ತಾಳೆ ಅವ್ರು ನಮ್ಮನ್ನ ಡಿಸ್ಟೇ ಎನ್ಕೌಂಟರ್ ಮಾಡ್ಬಿಡ್ರಿ ಮತ್ತೇನ್ ಅಣ್ಣ ನಾನು ಹೋಗಿ ದುಡ್ಡು ಕಲೆಕ್ಟ್ ಮಾಡ್ಕೊಳ್ತೀರಿ ಅಲ್ಲಿಂದ ಫೋನ್ ಮಾಡ್ತೀನಿ ಅವಳನ್ನ ಕು